ಆರ್ಸಿಬಿ ಕ್ಯಾಪ್ಟನ್ ಅಂತ ಫ್ಯಾಬ್ ಡುಪ್ಲೆಸಿಸ್ ಅವರನ್ನ ಆಯ್ಕೆ ಮಾಡಿದ್ರು. ಅದಾದ ನಂತರ ಆ ಒಂದು ಫಂಕ್ಷನ್ ಅಲ್ಲಿ ಸೊ ಆ ಒಂದು ಸ್ಟೇಜ್ ಅಲ್ಲಿ ಸ್ಕ್ರೀನ್ ಮೇಲೆ ಫ್ಯಾಬ್ ಡುಪ್ಲೆಸಿಸ್ ಅವರು ಕ್ಯಾಪ್ಟನ್ ಬಂದಿರ್ತಾರೆ, ಎಲ್ಲರೂ ನಿಂತಿರ್ತಾರೆ. ಆದ್ರೆ ಆ ಒಂದು ಸ್ಕ್ರೀನ್ ಮೇಲೆ ಎಬಿಡಿ ವಿಲಿಯರ್ಸ್ ನಮ್ಮ ಆರ್ಸಿಬಿ ಅಪತ್ ರಕ್ಷಕ ಅಪತ್ ಬಾಂಧವ ಎಲ್ಲರೂ ಅವರೇ. ಸೊ ಎಲ್ಲ ಅವರೇನೆ ಅಂತ ಹೇಳ್ಬೋದು. ಅವರು ಫ್ಯಾಬ್ ಡುಪ್ಲೆಸಿಸ್ ಅವ್ರ ಬಗ್ಗೆ ಮಾತಾಡಿದ್ರು, ಮತ್ತೆ ಆರ್ಸಿಬಿ ಟೀಮ್ ಬಗ್ಗೆ ಆಗಿರ್ಬೋದು, ಆರ್ಸಿಬಿ ಕ್ರೇಜ್ ಬಗ್ಗೆ, ಆರ್ಸಿಬಿ ಫ್ಯಾನ್ಸ್ ಬಗ್ಗೆ ಕೂಡ ಮಾತಾಡಿದ್ರು. ಹೌದು, ಏನೇನಂತ ಮಾತಾಡಿದಂತ ಪ್ರತಿಯೊಂದು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆ ತನಕ ನೋಡಿ. ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಬೆಲ್ ಐಕಾನ್ ಅಲ್ಲಿ ಆರ್ ಆನ್ ಆಫ್ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ. ಹೊಸಬ್ರು ಮಾಡ್ಕೊಳ್ಳಿ ಗೈಸ್, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ನಮ್ಮ ಆರ್ಸಿಬಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಎಲ್ಲ ಫ್ಯಾನ್ಸ್, ಎಲ್ಲ ಕ್ರೌಡ್ ತುಂಬಾನೇ ಇತ್ತು, ಎಲ್ಲರೂ ಅಟೆಂಡ್ ಆಗಿದ್ರು ಆ ಒಂದು ಫಂಕ್ಷನ್ ಗೆ. ಫ್ಯಾಬ್ ಡುಪ್ಲೆಸಿಸ್ ಅಂತ ಕ್ಯಾಪ್ಟನ್ ಅಂತ ನಮ್ಮ ಮೈಕ್ ಹಸನ್ ಅವರು ಅನೌನ್ಸ್ ಮಾಡಿದ್ರು. ಸೊ ಅದಾದ ನೆಕ್ಸ್ಟ್ ಅಲ್ಲಿ ಆ ಒಂದು ಸ್ಕ್ರೀನ್ ಮೇಲೇನೆ ಎಬಿಡಿ ವಿಲಿಯರ್ಸ್ ಅವರ ಒಂದು ವಿಡಿಯೋ ಅನ್ನ ಪ್ಲೇ ಮಾಡ್ತಾರೆ. ಅಂದ್ರೆ ಮುಂಚೆನೆ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರಿಗೂ ಕೂಡ ತಿಳಿಸಿರ್ತಾರೆ ಫ್ಯಾಬ್ ಡುಪ್ಲೆಸಿಸ್ ಕ್ಯಾಪ್ಟನ್ ಮಾಡ್ತಾ ಇದ್ವಿ ಇದ್ರ ಬಗ್ಗೆ ಹೇಳಿ ಅಂತ. ಸೊ ಆ ಒಂದು ಸ್ಕ್ರೀನ್ ಮೇಲೆ ಅದನ್ನ ಪ್ಲೇ ಮಾಡ್ತಾರೆ ಎಬಿಡಿ ವಿಲಿಯರ್ಸ್ ಅವರು ಮಾತಾಡಿದ್ದು. ಆರ್ಸಿಬಿ ತಂಡಕ್ಕೆ ಹೊಸದಾಗಿ ಫ್ಯಾಬ್ ಡುಪ್ಲೆಸಿಸ್ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಅವ್ರಿಗೆ ಮುಂಚೆ ಫಸ್ಟ್ ಆಗಿ ನಾನು ಕಂಗ್ರಾಚುಲೇಷನ್ ಅನ್ನ ತಿಳಿಸ್ತೀನಿ. ಮತ್ತೆ ಫ್ಯಾಬ್ ಡುಪ್ಲೆಸಿಸ್ ಅವರು ಒಬ್ಬ ಉತ್ತಮ ಆಟಗಾರ ಮತ್ತೆ ಒಬ್ಬ ಉತ್ತಮ ಕ್ಯಾಪ್ಟನ್ ಅಂತ ಗೊತ್ತು. ಅವ್ರ ಜೊತೆಗೆ ನಾನು ಸಾಕಷ್ಟು ಬಾರಿ ಡ್ರೆಸ್ಸಿಂಗ್ ರೂಮ್ ಅನ್ನ ಹಚ್ಕೊಂಡಿದ್ದೀನಿ, ಮತ್ತೆ ಸೌತ್ ಆಫ್ರಿಕಾ ಟೀಮ್ ಅಲ್ಲೂ ಕೂಡ ನಾನು ಅವರು ಸಾಕಷ್ಟು ಅವ್ರ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿದ್ದೆ. ಆನ್ ಗ್ರೌಂಡ್ ಯಾವ ತರ ಥಿಂಕಿಂಗ್ ಓಡಿಸ್ತಾ ಇರ್ತಾರೆ, ಅವ್ರ ಮೆಂಟಾಲಿಟಿ ಯಾವ ತರ ಇದೆ, ಸೊ ಯಾವ ತರ ಅವರು ಕ್ಯಾಪ್ಟನ್ಶಿಪ್ ಅನ್ನ ಮಾಡ್ತಾರೆ ಅಂತ ನಾನು ತುಂಬಾನೇ ಶ್ಯೂರ್ ಇದ್ದೀನಿ. ಮತ್ತೆ ನಾನು ತುಂಬಾನೇ ಕಾನ್ಫಿಡೆಂಟ್ ಆಗಿನಿ ಈ ಬಾರಿ ಆರ್ಸಿಬಿ ತಂಡಕ್ಕೆ ಒಬ್ಬ ಉತ್ತಮ ನಾಯಕ ಫ್ಯಾಬ್ ಡುಪ್ಲೆಸಿಸ್ ಅಂತ ಗೊತ್ತಿದೆ. ಆರ್ಸಿಬಿ ಫ್ರಾಂಚೈಸಿ ಒಂದು ಉತ್ತಮವಾದ ಡಿಸಿಷನ್ ಅನ್ನ ತೆಗೆದುಕೊಂಡಿದೆ, ಮತ್ತೆ ಫ್ಯಾಬ್ ಡುಪ್ಲೆಸಿಸ್ ಅವರಿಗೆ ಕ್ಯಾಪ್ಟನ್ಶಿಪ್ ಅನ್ನ ನೀಡಿದೆ. ಫ್ಯಾಬ್ ಡುಪ್ಲೆಸಿಸ್ ಅವರು ಒಂದು ಉತ್ತಮವಾಗಿ ಆರ್ಸಿಬಿ ತಂಡದ ಕ್ಯಾಪ್ಟನ್ ಆಗಿ ಮುನ್ನಡೆಯುತ್ತಾರೆ ಅಂತ ನನಗೆ ನಂಬಿಕೆ ಇದೆ ಅಂತ ನಮ್ಮ ಎಬಿಡಿ ವಿಲಿಯರ್ಸ್ ಅವರು ಹೇಳ್ತಾರೆ. ಮತ್ತೆ ಲಾಸ್ಟ್ ಅಲ್ಲಿ ಈ ಸಲ ಕಪ್ ನಮ್ದೇ ಅಂತ ಕೂಡ ಹೇಳ್ತಾರೆ. ಸೊ ಬೇಕಿದ್ರೆ ಇದನ್ನ ನಾನಾಗಿ ಹೇಳ್ತಾ ಇಲ್ಲ ಕಂಡ್ರಪ್ಪ, ಬೇಕಿದ್ರೆ ಆರ್ಸಿಬಿ ಅಕೌಂಟ್ ಅಲ್ಲಿ ಇವಾಗ ಲೈವ್ ಸ್ಟ್ರೀಮ್ ನಡೀತಾ ಇದೆ, ನೀವು ನೋಡಬಹುದು. ಬೇಕಿದ್ರೆ ಇವಾಗ ಅಥವಾ ಎಲ್ಲ ಲೈವ್ ಮುಗಿದ್ಮೇಲೆ ಬೇಕಿದ್ರೆ ನೀವು ಎಲ್ಲ ಸ್ಕಿಪ್ ಮಾಡಿ ಮಾಡಿ ನೋಡಬಹುದು. ಖಂಡಿತವಾಗ್ಲೂ ಎಬಿಡಿ ವಿಲಿಯರ್ಸ್ ಅವರು ಇದೇ ತರ ಮಾತಾಡಿದ್ದಾರೆ. ಗೈಸ್ ಇದೇ ತರ ಹೆಚ್ಚಿನ ವಿಡಿಯೋ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಬೆಲ್ ಐಕಾನ್ ಅಲ್ಲಿ ಆರ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಉಚಿತ. ಎಲ್ಲರಿಗೂ ಬಾಬಾ, ಜೈ ಹಿಂದ್, ಜೈ ಕರ್ನಾಟಕ.